ನಮಸ್ಕಾರ ಎಲ್ಲರಿಗೂ ಕುಕ್ ವಿತ್ ಸೌಮ್ಯ ಚಾನಲ್ಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಇವತ್ತಿನ ಸ್ಪೆಷಲ್ ರೆಸಿಪಿ ಪಾಲಕ್ ಸಾಂಬಾರ್ ಪಾಲಕ್ ನಮ್ಮ ಆರೋಗ್ಯಕ್ಕೆ ಅಗ್ದಿ ಒಳ್ಳೇದಂತ ಹೇಳ್ಬೋದು ರೀ ಯಾಕಂದರೆ ಈ ಒಳಗೆ ಕಬ್ಬಿಣದ ಅಂಶ ಅಗ್ದಿ ಭಾಳ ಅಂದ್ರೆ ಭಾಳ ರೀ ಬರ್ರಿ ಹಾಗಾದ್ರೆ ಈ ರುಚಿ ರುಚಿಯಾಗಿರುವಂತಹ ಪಾಲಕ್ ಸಾಂಬಾರ್ ಹೆಂಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ಕುಕ್ಕರ್ಗೆ ಒಂದು ಲೋಟ ತೊಗರಿ ತೊಳೆದು ಸೇರಿಸ್ಕೊಳತ್ತತಿ ತೊಗರಿ ಬೇಳೆಗೆ ಕುದಿಯಕ್ಕೆ ಎಷ್ಟು ನೀರು ಬೇಕಲ್ರಿ ಅಷ್ಟು ನೀರನ್ನು ಸೇರಿಸ್ಕೊಳತ್ತತಿ ಹಂಗೆ ಎರಡು ಕಟ್ಟಷ್ಟು ಪಾಲಕ್ ಸೊಪ್ಪನ್ನು ಚೆನ್ನಾಗಿ ಎಲ್ಲ ಬಿಡಿಸ್ಕೊಂಡು ಅಂದ್ರೆ ಸೋಸ್ಕೊಂಡು ಸ್ವಚ್ಛಗೆ ನೀರೊಳಗೆಲ್ಲ ತೊಳೆದು ಕುಕ್ಕರ್ಗೆ ಸೇರಿಸ್ಕೊಳತ್ತೈತಿ ಪಾಲಕ್ನ ಅಗ್ದಿ ಸ್ವಚ್ಛಗೆ ತೊಳಿಬೇಕಾಗ್ತತ್ರಿ ಯಾಕಂದ್ರೆ ಒಂದು ಸ್ವಲ್ಪ ಮಣ್ಣು ಮಣ್ಣು ಇದ್ದ ಇರ್ತೈತಿ ಅದಾದಮೇಲೆ ಒಂದು ಮೀಡಿಯಮ್ ಸೈಜ್ ಉಳ್ಳಾಗಡ್ಡಿನ ಸೇರಿಸ್ಕೊಳಾತತಿ ಹಂಗೆ ಒಂದೆರಡು ಗಡ್ಡಿ ಬೆಳ್ಳುಳ್ಳಿ ಹೆಸ್ರು ಸೇರಿಸ್ಕೊಳತ್ತೈತಿ ಹತ್ತು ಹಸಿ ಮೆಣಸಿನ್ಕಾಯಿನ ಸೇರಿಸ್ಕೊಳತ್ತೈತಿ ಖಾರ ಜಾಸ್ತಿ ಬೇಕಂದ್ರೆ ನೀವು ಇನ್ನೂ ಹಸಿ ಮೆಣಸಿನ್ಕಾಯಿನ ಜಾಸ್ತಿ ಸೇರಿಸ್ಕೊಬೋದು ಅರ್ಧ ಆದಷ್ಟು ಅರಿಶಿನ ಹಂಗೆ ಸ್ವಲ್ಪ ಸ್ವಲ್ಪ ಎಣ್ಣೆ ಸೇರಿಸ್ಕೊಳತ್ತತಿ ಲಘು ಕುದಿತಾವೆ ಹಾಗಾಗಿ ಈಗ ಒಂದು ನಾಲ್ಕು ಸೀಟಿ ಕುದಿಸ್ಕೋಬೇಕಾಗ್ತದೆ ರೀ ಬ್ಯಾಳೆ ಚೆಂದಾಗೆ ಕುದಿಬೇಕು ಫುಲ್ ಹಣ್ಣು ಹಣ್ಣಾಗಿ ಕುದಿಬೇಕು ಹಾಗಾಗಿ ನಾಲ್ಕು ಸೀಟಿ ಹೊಡ್ಸ್ಕೊಬೇಕಾಗ್ತತಿ ಈಗ ನೋಡ್ರಿ ನಾಲ್ಕು ಸೀಟಿ ಆದಮೇಲೆ ಪಾಲಕ್ ಮತ್ತು ಬ್ಯಾಳಿ ಯಾವ ರೀತಿ ಕುದ್ದಾವಂತ ನೋಡೋನು ಬರ್ರಿ ನೋಡ್ರಿ ನೋಡಿದ್ರನಾಗ ಗೊತ್ತಾಗತ್ತ ನಿಮ್ಗೆ ಬ್ಯಾಳಿ ಮತ್ತು ಪಾಲಕ್ ಫುಲ್ ಚೆಂದಾಗೆ ಹಣ್ಣು ಹಣ್ಣಾಗಿ ಕುದ್ದವು ನೋಡಿರಿ ಈ ಥರ ಕುದ್ದಿರಬೇಕು ಬ್ಯಾಳೆ ಇದ್ರೆ ಪಾಲಕ್ ಸಾಂಬಾರು ಅಷ್ಟು ರುಚಿ ಆಗಂಗಿಲ್ಲ ಸೊ ಹಾಗಾಗಿ ಈ ಥರ ಕುದ್ದಿರ್ಬೇಕು ರೀ ಕುದ್ದಿರುವಂಥ ಪಾಲಕ್ನ ಈ ಥರ ಹೋಲ್ ಇರ್ತತಿ ಅಲ್ರಿ ಈ ಬುಟ್ಟಿಗೆ ತೆಗಿಯತ್ತತಿ ನೀವು ಬೇಕು ಅಂದ್ರೆ ಈ ಪಾಲಕ್ ಸೊಪ್ಪನ್ನ ಮಿಕ್ಸಿ ಜಾರಿಗೆ ಹಾಕಿ ಒಂದೆರಡು ಸೆಕೆಂಡ್ ಉಲ್ಟಾ ತಿರ್ಗಿಸ್ಕೋಬೋದು ನಾನು ಈ ಥರ ಹೋಲಿರೋ ಬುಟ್ಟಿಗೆ ಹಾಕಿ ಸ್ಮ್ಯಾಶ್ ಮಾಡ್ಕೊಳತ್ತೇನೆ ಹಂಗ ಒಗ್ಗರಣೆ ಕೊಟ್ಬಿಟ್ರೆ ಪಾಲಕ್ ಹಂಗೆ ಉಳಿದ್ಬಿಡ್ತೈತಿ ಒಂಥರ ಟೇಸ್ಟ್ ಅನ್ಸಂಗಿಲ್ಲ ಗಂಟು ಗಂಟು ಅಂದಂಗೆ ಆಗ್ಬಿಡ್ತೈತಿ ಪಾಲಕ್ಕು ಈ ಥರ ಸ್ಮ್ಯಾಶ್ ಮಾಡ್ಕೋಬೇಕು ಇಲ್ಲಾಂದರೆ ಮಿಕ್ಸಿ ಜಾರ್ ಒಳಗೆ ಉಲ್ಟಾ ಒಂದೆರಡು ಸೆಕೆಂಡ್ ತಿರ್ಗಿಸ್ಕೊಂಡ್ರೆ ಸಣ್ಣ ಆಗಿಬಿಡ್ತೈತೆ ಪಾಲಕ್ ಸೊಪ್ಪು ನೋಡಿರಿ ಈ ಥರ ಎಲ್ಲ ಚೆನ್ನಾಗೆ ಸ್ಮ್ಯಾಶ್ ಮಾಡ್ಕೋಬೇಕಾಗ್ತತಿ ಇದ್ರೊಳಗೆ ನೀವು ಬೇಕು ಅಂದ್ರೆ ಮೆಂತ್ಯೆ ಸೊಪ್ಪು ಮತ್ತು ಸಬ್ಬಸಿಗೆ ಸೊಪ್ಪು ಹರಿವಿ ಸೊಪ್ಪು ಅಥವಾ ಸೊಪ್ಪನ್ನು ಕೂಡ ಸೇರಿಸ್ಕೊಬೋದು ನೋಡಿರಿ ಈ ರೀತಿ ಎಲ್ಲ ಚೆಂದಾಗೆ ಆಗೈತೆ ಅದು ನಾವು ಸ್ಮ್ಯಾಶ್ ಮಾಡ್ಕೊಂಡಿದ್ದು ಮೇಲ್ಗಡೆ ಎಲ್ಲ ಇದು ಕೂಡ ಫುಲ್ಲೆಲ್ಲ ಸ್ಮ್ಯಾಶ್ ಆಗೈತಿ ಎಲ್ಲ ಸೊಪ್ಪು ಒಂದೊಂದು ಕಟ್ ಹಾಕಿ ಈ ರೀತಿ ನೀವು ಸಾಂಬಾರು ಕೂಡ ಮಾಡ್ಕೊಬೋದು ನೆಕ್ಸ್ಟ್ ಒಗ್ಗರಣೆಗೆ ಒಂದು ದೊಡ್ಡ ಚಮಚದಷ್ಟು ಎಣ್ಣೆ ಸೇರಿಸ್ಕೊಳತ್ತೈತಿ ಎಣ್ಣೆ ಚೆಂದಾಗ್ಯಕ್ಕಾದ್ಮೇಲೆ ಅರ್ಧ ಚಮಚದಷ್ಟು ಜೀರಿಗೆ ಅದಾದಮೇಲೆ ಒಂದು ಮೂರು ಬ್ಯಾಡಗಿ ಮೆಣಸಿನ್ಕಾಯಿನ ಈ ಥರ ಮುರಿದು ಸೇರಿಸ್ಕೊಂಡಿ ಹಂಗೆ ಒಂದು ಮೀಡಿಯಮ್ ಸೈಜ್ ಉಳ್ಳಾಗಡ್ಡಿ ಹಂಗೆ ಒಂದು ಹೆಸರು ಕರ್ಬೇವ್ ಸೇರಿಸ್ಕೊಂಡಿ ಈಗ ಉಳ್ಳಾಗಡ್ಡಿನ ಲೈಟಾಗಿ ಫ್ರೈ ಮಾಡ್ಕೋಬೇಕು ಏನು ಫ್ರೈ ಮಾಡ್ಕೋಬೇಡ್ರಿ ಜಸ್ಟ್ ಒಂದೆರಡು ನಿಮಿಷ ಫ್ರೈ ಮಾಡ್ಕೊಂಡ್ರೆ ಸಾಕು ಈಗ ಆಲ್ರೆಡಿ ಏನು ಸ್ಮ್ಯಾಶ್ ಮಾಡ್ಕೊಂಡಿದ್ವಲ್ರಿ ಕುಕ್ಕರ್ದಾಗ ಬ್ಯಾಳಿ ಮತ್ತು ಪಾಲಕ್ನ ಅದನ್ನು ಕೂಡ ಒಗ್ಗರಣೆಗೆ ಅದಾದ ಅದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಳತ್ತೈತಿ ರೀ ಹಂಗ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊಳತ್ತತಿ ಈಗ ಒಂದು ರೌಂಡ್ ಚೆಂದಾಗೆ ಮಿಕ್ಸ್ ರೀ ನೀವು ವಾರದಾಗ ಒಂದು ಸಾರಿ ಅಥವಾ ಎರಡು ಸಾರಿ ಈ ಥರ ಪಾಲಕ್ ಸೊಪ್ಪು ಸಾಂಬಾರು ಪಲ್ಯ ಮಾಡ್ಕೊಂಡು ತಿಂದ್ರೆ ನಮ್ಮ ಆರೋಗ್ಯಕ್ಕೆ ನಮ್ಮ ಕೂದಲಿಗೆ ಅಂತೂ ಅಗದಿ ಒಳ್ಳೇದಂತ ಹೇಳ್ಬೋದು ಈಗ ಒಂದು ಮುಚ್ಚಳ ಮುಚ್ಚಿ ಎರಡರಿಂದ ಮೂರು ನಿಮಿಷ ಮೀಡಿಯಮ್ ಒಳಗೆ ಕುದಿಸ್ಕೋಬೇಕಾಗ್ತತಿ ನೋಡ್ರಿ ಈಗ ಎರಡರಿಂದ ಮೂರು ನಿಮಿಷ ಕುದಿಸ್ಕೊಂಡು ಆಗ್ಯತಿ ಇಷ್ಟು ಕುದಿಸ್ಕೊಂಡ್ರೆ ಸಾಕು ಈಗ ಫೈನಲ್ ಆಗಿ ತುರುತ್ಕೊಂಡಿರುವಂತಹ ಹಸಿ ಕೊಬ್ಬರಿ ತುರಿನ ಸೇರಿಸ್ಕೊಳಾತತಿ ನೀವು ಬೇಕು ಅಂದ್ರೆ ಹಸಿ ಕೊಬ್ಬರಿನ ಒಳಗೆ ರುಬ್ಕೊಂಡು ಕೂಡ ಸೇರಿಸ್ಕೋಬೋದು ಸೊ ಫೈನಲಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಟ್ರೆ ರುಚಿ ರುಚಿಯಾಗಿರುವಂತಹ ಪಾಲಕ್ ಸೊಪ್ಪಿನ ಸಾಂಬಾರು ರೆಡಿ ಆಯ್ತು ನೋಡ್ರಿ ಇದನ್ನು ನೀವು ಮುದ್ದೆ ಜೊತೆ ಚಪಾತಿ ಜೊತೆ ಮತ್ತು ರೊಟ್ಟಿ ಜೊತೆ ಅನ್ನದ ಜೊತೆ ಎಲ್ಲದರ ಜೊತೆ ಕೂಡ ತಿನ್ಬೋದು ಇದಕ್ಕಿಂತ ನೀರು ನೀರು ಮಾಡ್ಕೊಳ್ಳೋದಕ್ಕಿಂತ ಸ್ವಲ್ಪ ಗಟ್ಟಿಯಾಗಿ ಇದ್ರನ್ನ ರೀ ಪಾಲಕ್ ಸಾಂಬಾರು ಸೊ ನೋಡಿದ್ರಲ್ರಿ ಇವತ್ತಿನ ಸ್ಪೆಷಲ್ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗೈತಿ ಅಂತ ಭಾವಿಸ್ತೇನೆ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡ್ಕೋರಿ ಮತ್ತು ಸಿಗೋಣಂತ್ರಿ ಮತ್ತೊಂದು ಹೊಸ ಈಸಿ ರೆಸಿಪಿ ಜೋಡಿ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ ರೀ